ಸ್ನೇಹಿತರೆ, ಈಗ ನೀವು ಮೆಂಟರ್ ಆಗಿ ಆಯ್ಕೆಯಾಗಿಕೊಂಡಿರುವುದು ನಿಮಗೆಲ್ಲ ತಿಳಿದಿದೆ. ನಾನು ಗಣೇಶ್ ನಾಗ್ ಪಿ ವಿ ಮಾತಾಡ್ತಿರೋದು. ಈಗ ನಾನು ನಿಮಗೆ ಡಿ ಎಸ್ ಸಿ ಆರ್ ಟಿ ವತಿಯಿಂದ ಮೆಂಟರ್ಸ್ ಮತ್ತು ಟೀಚರ್ಸ್ ಅಲಾಟ್ ಮಾಡಿರುವಂತಹ ಒಂದು ಪಟ್ಟಿಯನ್ನು ಡಯಟ್ಗಳ ಮುಖಾಂತರ ಕಳಿಸಲಾಗಿದೆ, ಅದು ನಿಮಗೆ ತಲುಪಿರಬಹುದು. ಅಥವಾ ನಾವು ಈಗ ನಮ್ಮೆಲ್ಲರ ಅನುಕೂಲಕ್ಕಾಗಿ ವಾಟ್ಸಪ್ ಗ್ರೂಪ್ಗಳನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಆ ಗ್ರೂಪ್ನಲ್ಲಿ ನೀವಿದ್ದರೆ ನಿಮಗೆ ಕೂಡ ವಾಟ್ಸಪ್ ಗ್ರೂಪಲ್ಲೂ ಅದೇ ಪಟ್ಟಿ ತಲುಪಿರುತ್ತೆ. ಒಂದು ವೇಳೆ ವಾಟ್ಸಪ್ ಗ್ರೂಪ್ನಲ್ಲಿ ನಿಮಗೆ ತಲುಪಿಲ್ಲ ಅಂದರೆ ನೀವು ಮೆಸೇಜ್ ಮಾಡಿದ್ರೆ ನಾನು ಪುನಃ ಅದು ನಿಮಗೆ ಬೇಕಾದ್ರೆ ಫಾರ್ವರ್ಡ್ ಮಾಡ್ಬೋದು. ಈಗ ನಿಮಗೆ ವಾಟ್ಸಪ್ ಗ್ರೂಪ್ನಲ್ಲಿ ತಲುಪಿರುವಂತಹ ಒಂದು ಪಟ್ಟಿಯನ್ನು ನೀವು ತಗೊಂಡು ನಂತರ ಏನು ಮಾಡಬೇಕು, ಇದನ್ನು ಹಲವಾರು ಜನ ಕೇಳ್ತಾ ಇದ್ದೀರಿ, ಏನು ಮಾಡಬೇಕು ನಾವು ಅದನ್ನು ನಮಗೆ ತಿಳಿಸ್ಕೊಡಿ, ಒಂದಿನ ಡಯಟ್ ಕರೆದು ಹೇಳ್ಕೊಡಿ ಅಂತ ಹೇಳ್ತಿದ್ದೀರಿ. ಬಟ್ ಆದರೆ ಅದರ ಅವಶ್ಯಕತೆ ಇಲ್ಲ. ಈ ವಿಡಿಯೋನ ನೀವು ಪೂರ್ತಿ ನೋಡಿದ್ರೆ ನೀವು ಏನು ಮಾಡಬಹುದು, ಅದು ಒಂದು ಇನಿಷಿಯಲ್ ಸ್ಟೇಜಲ್ಲಿ ಏನು ಮಾಡಬಹುದು ಅನ್ನೋದು ಒಂದು ಗೊತ್ತಾಗುತ್ತೆ. ಈಗ ನಾನು ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಅಥವಾ ನಿಮಗೆ ಇಮೇಲಲ್ಲಿ ಬಂದಿರುವಂತಹ ಒಂದು ಪಟ್ಟಿಯನ್ನು ನೀವು ಹೇಗೆ ನಿಮಗೆ ಅಲಾಟ್ ಆಗಿರುವಂತಹ ಟೀಚರ್ಸ್ ಮಾಹಿತಿಯನ್ನು ಹೇಗೆ ಕಲೆ ಹಾಕುವುದು ಅನ್ನೋದನ್ನು ಒಂದು ಸಣ್ಣ ವಿಡಿಯೋ ಮುಖಾಂತರ ನಾನು ತಿಳಿಸೋದಕ್ಕೆ ಬಯಸ್ತೀನಿ. ಈಗ ವಾಟ್ಸಪ್ಪನ್ನು ನಾವು ಇಂಟರ್ನೆಟ್ಟಲ್ಲಿ ವೆಬ್ ಬ್ರೌಸರ್ನಲ್ಲಿ ಓಪನ್ ಮಾಡಿಕೊಂಡ್ರೆ ನಮಗೆ ಅಲ್ಲಿ ಬಂದಿರುವಂತಹ ಫೈಲ್ಸ್ಗಳನ್ನು ನಮ್ಮ ಕಂಪ್ಯೂಟರ್ನಲ್ಲಿ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭ ಆಗುತ್ತೆ. ಈಗ ಉದಾಹರಣೆಗೆ ನಾನು ವಾಟ್ಸಪ್ಪನ್ನು ಹೇಗೆ ಇಲ್ಲಿ ಇಂಟರ್ನೆಟ್ಟಲ್ಲಿ ನೀವು ಓಪನ್ ಮಾಡಬಹುದು ಅನ್ನೋದನ್ನು ನಾನು ಒಂದು ಸಣ್ಣ ಈ ಡೆಮೋ ಥರ ತೋರಿಸ್ತೀನಿ, ನಿಮಗೆ ಗೊತ್ತಿರಬಹುದು. ಈಗ ಇಲ್ಲಿ ವೆಬ್ ಬ್ರೌಸರ್ನ ನೀವು ಆನ್ ಮಾಡಿ ಅಲ್ಲಿ web.whatsapp.com ಅಂತ ಟೈಪ್ ಮಾಡಿದ್ರೆ, ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿ, ನಿಮಗೆ ಒಂದು ವಾಟ್ಸಪ್ನ ವೆಬ್ ವರ್ಷನ್ ಬರುತ್ತೆ. ಅಲ್ಲಿ ಒಂದು ಕ್ಯೂ ಆರ್ ಕೋಡ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೀವು ಆ ಕ್ಯೂ ಆರ್ ಕೋಡನ್ನು ನಿಮ್ಮ ಫೋನಲ್ಲೂ ಕೂಡ ವಾಟ್ಸಪ್ಪನ್ನು ಓಪನ್ ಮಾಡಿ ಅದರಲ್ಲಿ ಮೇಲೆ ಮೂರು ಈ ಜಾಗದಲ್ಲಿ ಒಂದು ಮೂರು ಚುಕ್ಕಿ ಬರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ವಾಟ್ಸಪ್ ವೆಬ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಒಂದು ಸ್ಕ್ಯಾನರ್ ಬರುತ್ತೆ. ಆ ಸ್ಕ್ಯಾನರಲ್ಲಿ ಈ ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ವಾಟ್ಸಪ್ಪು ಇಂಟರ್ನೆಟ್ಟಲ್ಲಿ ಓಪನ್ ಆಗುತ್ತೆ. ನಿಮಗೆ ಫೋನಲ್ಲಿ ಏನು ಮೆಸೇಜಸ್ ಬರ್ತವೋ ಆ ಎಲ್ಲ ಮೆಸೇಜ್ಗಳು ಈ ವಾಟ್ಸಪ್ ವೆಬ್ಬಲ್ಲೂ ಕೂಡ ನಿಮಗೆ ಸಿಗುತ್ತೆ. ಯಾವ ಫೋನಲ್ಲಿ ವಾಟ್ಸಪ್ ಬೇಕಾದರೂ ನೀವು ಯಾವ ಬ್ರೌಸರಿಂದ ಬೇಕಾದರೂ ಈ ರೀತಿ ಕನೆಕ್ಟ್ ಮಾಡ್ಕೊಳ್ಬೋದು. ಈಗ ನಾನು ಮೆಂಟರ್ ಗ್ರೂಪನ್ನು ಸರ್ಚ್ ಮಾಡ್ತೀನಿ. ಇಲ್ಲಿ ನೀವು ನೋಡಿ ಮೈಸೂರು ಮೆಂಟರ್ಸ್, ಉದಾಹರಣೆಗೆ ಮೈಸೂರು ಡಿವಿಷನ್ ಮೆಂಟರ್ಸ್ ಅನ್ನು ತಗೊಳ್ಳೋಣ. ಈ ಡಿವಿಷನ್ ಮೆಂಟರ್ಸ್ನಲ್ಲಿ ನಾನು ಈಗ ಶೇರ್ ಮಾಡಿರುವಂತಹ ಮಾಹಿತಿಗಳು ಅಥವಾ ನಾವು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಚಾಟ್ಸ್ ಇಲ್ಲಿ ಇರುತ್ತೆ. ಇದು ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದ್ದರೆ ಸ್ವಲ್ಪ ನಿಧಾನ ಆಗುತ್ತೆ, ಎಲ್ಲ ಮೆಸೇಜಸ್ ಓಪನ್ ಆಗೋ ತನಕ ಸ್ವಲ್ಪ ಕಾಯೋಣ. ಈಗ ನೀವು ಸ್ಕ್ರಾಲ್ ಅಪ್ ಮಾಡಿದ್ರೆ ಹಿಂದೆ ನಾವು ಈ ವಾಟ್ಸಪ್ನಲ್ಲಿ ನೋಡಿರಬಹುದಾದ ಎಲ್ಲ ಮೆಸೇಜ್ಗಳು ಇಲ್ಲಿ ಸಿಗುತ್ತೆ. ಈಗ ನೋಡಿ, ನಾವು ಡಿಸ್ಕಸ್ ಮಾಡಿರೋ ಹಾಗೆ ಈ ಗ್ರೂಪ್ನಲ್ಲಿ ಈಗ ನಾವು ಅತಿ ತುರ್ತಾಗಿ ಮಾಡಬೇಕಾದ ಮೂರು ಕೆಲಸಗಳನ್ನು ಏನು ಅಂತ ನೋಡೋಣ. ಒಂದು, ನಿಮಗೆ ಕೊಟ್ಟಿರುವ ಶಿಕ್ಷಕರ ಮಾಹಿತಿಗಳು ಅಂದರೆ ಹೆಸರು, ಅವರ KGD ನಂಬರ್, ಮೊಬೈಲ್ ಸಂಖ್ಯೆ, ಇಮೇಲ್ ವಿಳಾಸ, ಶಾಲೆ, ಅವರ ಸಬ್ಜೆಕ್ಟು, ಅಪಾಯಿಂಟ್ಮೆಂಟ್ ಸಬ್ಜೆಕ್ಟು, ರಿಜಿಸ್ಟರ್ ಆಗಿರುವ ಕೋರ್ಸ್ ಅಂದರೆ Induction 1 Batch 1 ಅಥವಾ Induction 1 Batch 2 ಯಾವ ಕೋರ್ಸ್ಗೆ ರಿಜಿಸ್ಟರ್ ಆಗಿದ್ದಾರೆ, ಅದು ಈ ಮಾಹಿತಿಗಳು ಸರಿಯಾಗಿವೆಯೇ ಎಂದು ಪರೀಕ್ಷೆ ಮಾಡಬೇಕು. ಶಿಕ್ಷಕರ ಜೊತೆ ಅವ್ರಿಗದನ್ನು ಹೇಳಿ ಇದು ಸರಿಗಿದೆ ಅಂತ ನೀವು ಖಾತ್ರಿಪಡಿಸ್ಕೋಬೇಕು. ಒಂದು ವೇಳೆ ತಪ್ಪಾಗಿದ್ದರೆ ಯಾವುದಾದ್ರೂ ಮಾಹಿತಿ ಅದನ್ನು ಅಲ್ಲೇ ತಿದ್ದಬಾರ್ದು, ಅದನ್ನು ಶರಾ ಕಾಲಮ್ ರಿಮಾರ್ಕ್ಸ್ ಕಾಲಮ್ನಲ್ಲಿ ಎಂಟರ್ ಮಾಡಬೇಕು. ಇದು ಮೊದಲನೇ ಕೆಲಸ. ಎರಡನೇದು, ಶಿಕ್ಷಕರ ಅಸೈನ್ಮೆಂಟ್ಸ್ಗಳು ಸಬ್ಮಿಷನ್ ಆಗಿದೆಯಾ ಇಲ್ವಾ ಅಂತ ಒಂದು ಚೆಕ್ಲಿಸ್ಟನ್ನು ಬಳಸ್ಕೊಂಡು ಸ್ಟೇಟಸನ್ನು ತಗೋಬೇಕು. ಆ ಸ್ಪ್ರೆಡ್ಶೀಟನ್ನು ಕೂಡ ನಾವು ಈಗಾಗಲೇ ಶೇರ್ ಮಾಡಿದ್ದೀನಿ, ಅದನ್ನು ಕೂಡ ಈಗ ನೋಡೋಣ ಹೇಗಿದೆ ಅಂತ. ನೆಕ್ಸ್ಟ್, ಮೂರನೇ ಕೆಲಸ, ಇನ್ನೂ ಸಬ್ಮಿಟ್ ಮಾಡದಿರುವ ಶಿಕ್ಷಕರಿದ್ದರೆ ಅಥವಾ ಮುಖ್ಯ ಶಿಕ್ಷಕರಿದ್ದರೆ ಅವರ ಅಸೈನ್ಮೆಂಟ್ಸ್ಗಳನ್ನು ನೀವು ಸಬ್ಮಿಟ್ ಮಾಡಿಸುವುದು, ಅವರಿಗೆ ಹೇಳಿಕೊಟ್ಟು ಹೇಗೆ ಅಸೈನ್ಮೆಂಟ್ಸ್ಗಳನ್ನು ಮುಗಿಸಬೇಕು ಮಾಡಬೇಕು ಅಂತ ಹೇಳಿ ಅದನ್ನು ಹೇಳಿಕೊಟ್ಟು ಮಾಡಿಸುವುದು. ಈ ಕೆಲಸವನ್ನು ಕೂಡ ಪ್ರತಿ ಮೆಂಟರು ಮಾಡಬೇಕಾಗಿದೆ. ಈ ಕೆಲಸಗಳನ್ನು ನಾವು ಕಲೆಕ್ಟಿವ್ ಆಗಿ ಕೂಡ ನೀವು ಮೆಂಟರು ನಿಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ಮೆಂಟರ್ಗಳು ಸೇರಿ ಈ ಅಸೈನ್ಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿಸೋದು ಇಂಥ ಕೆಲಸಗಳನ್ನು ಕಲೆಕ್ಟಿವ್ ಆಗಿ ಕೂಡ ಮಾಡಬಹುದು. ಈಗ ನಾನು
ನಿಮಗೆ ಕೊಟ್ಟಿರುವ ಶಿಕ್ಷಕರ ಮಾಹಿತಿ ಅಂದರೆ ಏನು ಮಾಹಿತಿ ಕೊಟ್ಟಿದ್ದೀವಿ ನೋಡೋಣ. ಈ ವಾಟ್ಸಪ್ನಲ್ಲಿ ಈಗ ಒಂದು ಶೇರ್ ಮಾಡಿದ್ದೆ ನಾನು ನೋಡಿ, ಮೈಸೂರು ಡಿವಿಷನ್ ಮೆಂಟರ್ಸ್ ಅಂತ ಒಂದು ಸ್ಪ್ರೆಡ್ಶೀಟನ್ನು ನಾನು ಶೇರ್ ಮಾಡಿದ್ದೀನಿ. ಈ ಸ್ಪ್ರೆಡ್ಶೀಟನ್ನು ನೀವು ವಾಟ್ಸಪ್ನಿಂದನೇ ಡೌನ್ಲೋಡ್ ಮಾಡ್ಕೊಳ್ಬೋದು. ಈಗ ಇಲ್ಲಿ ನಾನು ಈ ವಾಟ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲೊಂದು ಡೈಲಾಗ್ ಬಾಕ್ಸ್ ಬಂದಿದೆ, ಸೇವ್ ಫೈಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಕೊಟ್ಟರೆ ಇದು ಡೌನ್ಲೋಡ್ಸಲ್ಲಿ ಸೇವ್ ಆಗಿರುತ್ತೆ. ಅಲ್ಲಿಂದ ಓಪನ್ ಮಾಡಿ ಇಲ್ಲಿ ಮಂಡ್ಯ, ಹಾಸನ, ಉಡುಪಿ, ಚಾಮರಾಜನಗರ, ಕೊಡಗು, ಹೀಗೆ ಮೈಸೂರು ಡಿವಿಷನ್ನಿನ ಜಿಲ್ಲೆಗಳ ಒಂದು ಮೆಂಟರ್ ಮತ್ತು ಸ್ಟೂಡೆಂಟ್ ಅಲಾಟ್ಮೆಂಟ್ ಲಿಸ್ಟು ಓಪನ್ ಆಗಿದೆ. ಇಲ್ಲಿ ನೀವು ಅದು ಸರಿಯಾಗಿ ಅಲೈನ್ಮೆಂಟ್ ಆಗಿಲ್ಲ ಅಂತಂದರೆ ನೀವು ಇಲ್ಲಿ ಕ್ಲಿಕ್ ಮಾಡಿ ಯಾವುದಾದ್ರೂ ಎರಡು ಕಾಲಮಿನ ಮಧ್ಯದಲ್ಲಿ ಇರುವಂತಹ ಈ ಡಬಲ್ ಆರೋ ಬಂದಾಗ ಡಬಲ್ ಕ್ಲಿಕ್ ಮಾಡಿದ್ರೆ ಆ ಎಲ್ಲ ಕಾಲಮ್ಸು ಕರೆಕ್ಟ್ ವಿಡ್ತಲ್ಲಿ ಸೆಟ್ ಆಗುತ್ತೆ. ರೋ ಹೈಟ್ ಕೂಡ ಹಾಗೆ ನೀವು ಸರಿ ಮಾಡ್ಕೋಬೋದು. ಈಗ ನೋಡಿ, ಇಲ್ಲಿ ಉದಾಹರಣೆಗೆ ಮೋಹನ್ ಕೆ ಆರ್ ಇವರು ಮಂಡ್ಯ ಜಿಲ್ಲೆಯ ಒಬ್ಬರು ಮೆಂಟರ್ ಆಗಿದ್ದಾರೆ. ಇವರ ಕೆಳಗಡೆ ಸುಮಾರು 35-36 ಟೀಚರ್ಸನ್ನು ಒಂದು ಪಟ್ಟಿಯನ್ನು ಕೊಟ್ಟಿದ್ದೀನಿ. ಮೋಹನ್ ಕೆ ಆರ್ ಅವರಿಗೆ ಈ ಶಿಕ್ಷಕರ ಒಂದು ಅಲಾಟ್ಮೆಂಟ್ ಆಗಿದೆ ಇಷ್ಟು. ಅದೇ ರೀತಿ ಸಿದ್ದರಾಜು ಎನ್ನುವಂತಹ ಮೆಂಟರ್ ಅವ್ರಿಗೆ ಇಷ್ಟು ಶಿಕ್ಷಕರ ಅಲಾಟ್ಮೆಂಟ್ ಆಗಿದೆ. ಅವರು ಕೂಡ ಒಂದು 36 ಶಿಕ್ಷಕರು ಅಲಾಟ್ಮೆಂಟ್ ಆಗಿದೆ. ಈಗ ಇವರು ಏನು ಮಾಡಬೇಕು ಅಂತಂದರೆ ಈ ಮೆಂಟರ್ ಈ ಶಿಕ್ಷಕರ ಮಾಹಿತಿಗಳನ್ನು ಸರಿಯಾಗಿದೆಯಾ ಎಂದು ಪರೀಕ್ಷೆ ಮಾಡ್ಕೋಬೇಕು. ಈಗ ಅವ್ರು ಏನು ಮಾಡ್ತಾರೆ, ಮೋಹನ್ ಅವರು ಚಂದ್ರಶೇಖರ್ ಅವ್ರಿಗೆ ಫೋನ್ ಮಾಡ್ತಾರೆ. ಅವ್ರಿಗೆ ಈ ಮಾಹಿತಿ, ಹೆಸರು, ಸ್ಪೆಲ್ಲಿಂಗು, KGID ನಂಬರು, ಮತ್ತು ಮೊಬೈಲ್ ನಂಬರು, ಇಮೇಲ್ ವಿಳಾಸ, ಮತ್ತು ಅವರು ರಿಜಿಸ್ಟರ್ ಆಗಿರುವಂತಹ ಕೋರ್ಸ್, ಅವರು ಇಂಡಕ್ಷನ್ 1 ಬ್ಯಾಚ್ 1ನಲ್ಲಿ ಹೋಗಿ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದರೆ I01B1 ಅಂತ ಬರೆದಿರುತ್ತೆ, ಅಥವಾ ಅವರು ಇಂಡಕ್ಷನ್ 1 ಬ್ಯಾಚ್ 2ನಲ್ಲಿ ಸಬ್ಮಿಟ್ ಮಾಡಿದರೆ I01B2 ಅಂತ ಇರುತ್ತೆ. ಅದನ್ನು ಯಾವುದರಲ್ಲಿ ಅವರು ಸಬ್ಮಿಟ್ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳಿ. ಇಲ್ಲಿ ಸರಿಯಾಗಿರೋ ಮಾಹಿತಿ ಇದ್ದರೆ ಹಾಗೆ ಇರಲಿ, ತಪ್ಪಾಗಿದ್ದರೆ ಇಲ್ಲಿ ತಿದ್ದಬಾರ್ದು, ರಿಮಾರ್ಕ್ಸ್ ಅನ್ನುವಂಥ ಕಾಲಮಲ್ಲಿ ನೀವು ಬರಿಬೇಕಾಗುತ್ತೆ. ಅದೇ ರೀತಿ ಈಗ ಮೆಂಟರ್ ಅಂತಂದರೆ ಅವ್ರಿಗೆಲ್ಲ ಇವರು ಸ್ಟೂಡೆಂಟ್ಸ್ ಅಂತ ಆ ವೆಬ್ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಬೇಕಾದ್ರೆ ರೋಲ್ ಕೊಟ್ಟಿದ್ದೀವಿ ನಾವು ಕೊಡಬೇಕಲ್ಲ, ಅದರಲ್ಲಿ ಹಾಗೆ ಕೊಡ್ತಾರೆ. ಇವರು ಮೆಂಟರ್ ಆದರೆ ಇವರು ಉಳಿದವರೆಲ್ಲ ಸ್ಟೂಡೆಂಟ್ ಆಗಿರ್ತಾರೆ. ಮತ್ತೆ ಆ ಶಿಕ್ಷಕರ ಶಾಲೆ ಹೆಸರು ಸರಿಗಿದೆಯಾ ಅಂತ ನೋಡ್ಕೊಳ್ಳಿ. ಮತ್ತು ಅವರ ಸಬ್ಜೆಕ್ಟ್ PCM ಟೀಚರ್, CBZ ಟೀಚರ್, HMs ಎಲ್ಲರೂ ಇದ್ದಾರೆ. ಅವರು ಟ್ರೈನಿಂಗಲ್ಲಿ ಇಂಗ್ಲೀಷ್ ಬ್ಯಾಚಲ್ಲಿ ಉದಾಹರಣೆಗೆ ಒಬ್ಬರು ಸೋಷಿಯಲ್ ಸೈನ್ಸ್ ಟೀಚರ್ ಬಂದಿರ್ಬೋದು, ಅವರ ಹೆಸರು ಸೋಷಿಯಲ್ ಟೀಚರ್ ಅಂತಲೇ ಇಲ್ಲಿ ತಪ್ಪಾಗಿ ನಮ್ಮದನ್ನೇ ಆಗಿರಬಹುದು ಯಾವುದೋ ಕಾರಣಕ್ಕೆ. ಆದರೆ ಈಗ ನೀವು ಸರಿಯಾದ ಮಾಹಿತಿಯನ್ನು ಅವರು ಯಾವ ಸಬ್ಜೆಕ್ಟ್ಗೆ ಅಪಾಯಿಂಟ್ ಆಗಿದ್ದಾರೆ ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡು ಇಲ್ಲಿ ನಮಗೆ ಹೇಳಬೇಕಾಗುತ್ತೆ. ಯಾಕೆಂದರೆ ಇದು ಮುಂದೆ ಈ ರಿಸೋರ್ಸ್ ಕ್ರಿಯೇಟ್ ಮಾಡುವಾಗ ನಾವು ಆ ಸಬ್ಜೆಕ್ಟಿನ ಟೀಚರ್ಸ್ನ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಈ ಮಾಹಿತಿ ಬೇಕಾಗುತ್ತೆ. ಮತ್ತು ಏನೇ ಕಾಲಮ್ ಏನೇ ಇದ್ದಿದ್ರು ಇಲ್ಲಿ ಯಾವುದೇ ಮಾಹಿತಿಯನ್ನು ಸರಿಪಡಿಸಬೇಕಾಗಿದ್ರು ಅದನ್ನು ಅಲ್ಲಿ ಸರಿಪಡಿಸ್ದೇನೆ ಇಲ್ಲೇ ಬರೀಬೇಕು. ಉದಾಹರಣೆಗೆ ಈಗ KGD ನಂಬರ್ ತಪ್ಪಿದರೆ ಕರೆಕ್ಟ್ KGD ನಂಬರ್, ಕರೆಕ್ಟ್ KGID ನಂಬರ್ ಈಸ್ ಅಂತ ಹೇಳಿಬಿಟ್ಟು ನೀವು ಆ ನಂಬರನ್ನು ಎಂಟ್ರಿ ಮಾಡಿ. ಅಥವಾ ಮುಂದೆ ಇನ್ನೂ ಏನಾರು ಮಾಹಿತಿ ತಪ್ಪಿದರೆ ಅದರ ಮುಂದೆನೆ ಮತ್ತೆ ಒಂದು ಕೊಲನ್ ಹಾಕಿ PCM ನಾಟ್ PCM ಈಸ್ CBZ ಟೀಚರ್. ಉದಾಹರಣೆಗೆ ಇವರು CBZ ಟೀಚರ್ ಆಗಿದ್ದರೆ ಈಸ್ CBZ ಟೀಚರ್ ಅಂತ ನೀವು ಬರೆದ್ರೆ ನಾವು ನಮ್ಮ ಡೇಟಾಬೇಸಲ್ಲಿ ಅದನ್ನು ಸರಿಯಾಗಿ ತಿದ್ದುಪಡಿ ಮಾಡಿ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಮುಂದೆ ಅದು ಆ ಮಾಹಿತಿ ಉಳಿಯುತ್ತೆ. ನಿಮ್ಮ ಡೇಟಾಬೇಸಲ್ಲಿ ಸರಿಯಾಗಿದ್ದು ನಮಗೆ ತಲುಪದೇ ಇದ್ದರೆ ಪುನಃ ಅದು ತಪ್ಪುಗಳು ರಿಪೀಟ್ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಈ ಶಿಕ್ಷಕರ ಮಾಹಿತಿಯನ್ನು ನಿಮಗೆ ಅಲಾಟ್ ಆಗಿರುವಷ್ಟು ಶಿಕ್ಷಕರ ಮಾಹಿತಿಯನ್ನು ಸರಿಯಾಗಿದೆಯಾ ಎಂದು ಪರೀಕ್ಷೆ ಮಾಡಿ ಅದರ ಕರೆಕ್ಟ್ನೆಸ್ಸನ್ನು ಖಾತ್ರಿಪಡಿಸ್ಕೊಳ್ಳೋದು ಒಂದು ಮುಖ್ಯವಾದ ಮೊದಲನೇ ಕೆಲಸ ಆಗಿದೆ. ಜೊತೆಗೆ ಇಲ್ಲಿ ನೋಡಿ, ಹಲವಾರು ನಿಮಗೆ ಕೊಟ್ಟಿರುವಂಥ ಪಟ್ಟಿನಲ್ಲಿ ನಿಮ್ಮ ಜಿಲ್ಲೆನಲ್ಲಿ ಕೆಲವರ KGD ನಂಬರ್, ಮೊಬೈಲ್ ನಂಬರ್, ಇಮೇಲ್ ID ಇಂಥವು ರಿಪೀಟ್ ಆಗಿದೆ. ಉದಾಹರಣೆಗೆ ಈ
2097064 ಅನ್ನುವಂಥ KGD ನಂಬರ್. ಇದೇ ಪಟ್ಟಿಯಲ್ಲಿ ಮತ್ತೆ ಒಬ್ಬರಿಗೆ ಅಲರ್ಟ್ ಆಗಿದೆ ನೋಡಿ, ಇಲ್ಲಿ 2097064 ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ. ಇವರು ಟೀಚರ್ ಮಂಜುನಾಥ್ ಆರ್ ಅಂತ, ಇವರು ಸಂಪತ್ ಕುಮಾರ್ GS ಅಂತ. ಆ ಇಬ್ಬರಿಗೂ ಒಂದೇ KGD ನಂಬರ್ ಹೇಗೆ ಬರಕ್ಕೆ ಸಾಧ್ಯ? ಹಾಗಾಗಿ ಅಲ್ಲಿ ಏನೋ ಮಿಸ್ಟೇಕ್ ಆಗಿದೆ. ಇದು ಅಷ್ಟೆ, ಭರತ್ ರಾಜ್ ಅನ್ನೋರ್ಗು ಇರುವಂತಹ KGD ನಂಬರು, ಶಂಕರ್ ಗಜಪಟ್ಟಿ ಅವ್ರಿಗೂ ಕೂಡ ಇದೆ. ಅದು ಹೇಗೆ ಅವರಿಬ್ಬರಿಗೂ KGD ನಂಬರ್ ಒಂದೇ ಇರಕ್ಕೆ ಸಾಧ್ಯ? ಯಾರ್ದೋ ಒಬ್ಬರದು ತಪ್ಪಾಗಿ ನಮ್ಮದಾಗಿದೆ ಅಂತ ಅರ್ಥ. ಈಗ ನೀವು ಅಲ್ಲಿ ಸರಿ ಮಾಡ್ತಾ ಹೋದರೆ ಈ ರೆಡ್ ಮಾರ್ಕ್ ಏನಾಗಿದೆ, ರೆಡ್ ಸೆಲ್ ಇದೆಯಲ್ಲ, ಇದು ನಿಮಗೆ ಹಿಂಟ್ಸ್ ಕೊಡುತ್ತೆ. ಅಕಸ್ಮಾತ್ ಏನಾದರೂ ಆ KGD ನಂಬರ್ ಅಥವಾ ಯಾವ್ದಾದ್ರು ಮಾಹಿತಿ ತಪ್ಪಾಗಿದ್ದರೆ ಅಥವಾ ರಿಪೀಟ್ ಆಗಿದ್ದರೆ ನೀವು ಅದನ್ನು ಗಮನಹರಿಸಿ ಸರಿ ಮಾಡ್ಬೋದು. ಈ ಮಾಹಿತಿಯನ್ನು ನೀವು ನಮಗೆ ಅತಿ ತುರ್ತಾಗಿ ಕರೆಕ್ಟ್ ಮಾಡಿ ಖಾತ್ರಿಪಡಿಸ್ಕೊಂಡು ನಮಗೆ ಕೊಡಬೇಕಾಗತ್ತೆ. ಇಲ್ಲಿ ಎಲ್ಲ ಮೆಂಟರ್ಸ್ಗಳು ಈಕ್ವಲ್ ಆಗಿ ಡಿವೈಡ್ ಮಾಡೋದಕ್ಕೆ ನಾವು ಆದಷ್ಟು ಪ್ರಯತ್ನ ಪಟ್ಟಿದ್ದೀವಿ. ಈ ಅಲಾಟ್ಮೆಂಟ್ಸ್ ಏನಿದೆ, ಇದು ಈಗ ನೀವು ಈ ಮಾಹಿತಿಯನ್ನು ನಮಗೆ ತಲುಪಿಸೋದಕ್ಕೆ ಮಾತ್ರ. ಮುಂದೆ ಇಲ್ಲಿ ಕೆಲವು ರಿಪಿಟೇಷನ್ಸ್ ಇರೋರು ಅಥವಾ ಈ ಒಬ್ಬ ಮೆಂಟರ್, ಈಗ ಉದಾಹರಣೆಗೆ ಇಲ್ಲಿ ನೋಡಿ, ಮೈಸೂರು ಜಿಲ್ಲೆನಲ್ಲಿ ನೆಲ್ವಿನ್ ಪ್ರವೀಣ್ ಕುಮಾರ್, ಹರ್ಷ, ಜಗದೀಶ ಜೆ, ವೆಂಕಟೇಶ್ ಮೂರ್ತಿ ಇವರೆಲ್ಲರೂ ಕೂಡ ಮೆಂಟರ್ಸ್ಗಳು ಆಗಿದ್ದಾರೆ. ಆದರೆ ಅವರ ಹೆಸರು ನೆಲ್ವಿನ್ ಪ್ರವೀಣ್ ಕುಮಾರ್ ಇಲ್ಲ, ಅವರು ಮೆಂಟರ್ ಕೂಡ ಆಗಿದ್ದಾರೆ. ಆದರೆ ಈಗ ಅವರ ಹೆಸರು ಮೊದಲನೇ ಮೆಂಟರ್ ಆಗಿರುವಂಥ ದಿನೇಶ್ ಕುಮಾರ್ ಜಿ ಅವ್ರಿಗೂ ಕೂಡ ಅದೇ ಹೆಸರು ಬಂದಿದೆ. ಅದೇ ರೀತಿ ಹರ್ಷ, ಜಗದೀಶ ಎಲ್ಲರೂ ಕೂಡ ಮೆಂಟರ್ಗಳಾಗಿದ್ದಾರೆ. ಈಗ ಇವರ ಹೆಸರು ಇಲ್ಲಿದ್ದರೂ ತೊಂದರೆ ಇಲ್ಲ. ಆದರೆ ಈ ಕೊನೆಯಲ್ಲಿ ಫೈನಲ್ ಮಾಡುವಾಗ, ನಾವು ಈ ಲಿಸ್ಟನ್ನು ಫೈನಲ್ ಮಾಡುವಾಗ ಈ ರೀತಿ ರಿಪಿಟೇಷನ್ಸ್ ಆಗಿರುವಂಥವು ಮತ್ತು ಯಾರು ಮೆಂಟರ್ ಆಗಿ ವರ್ಕ್ ಮಾಡ್ತಾರೆ ಅವರ ಅಸೈನ್ಮೆಂಟ್ಸನ್ನು ಬೇರೆ ಮೆಂಟರು ವ್ಯಾಲ್ಯೂಯೇಷನ್ ಮಾಡೋದು ಬೇಡ. ಹಾಗಾಗಿ ಅವರ ಲಿಸ್ಟನ್ನು ಬೇರೆ ಮಾಡಿ ಅವ್ರನ್ನ ಬೇರೆಯವರು ವ್ಯಾಲ್ಯೂಯೇಷನ್ ಮಾಡಬೇಕು. ಈ ಹೆಸರನ್ನೆಲ್ಲ ನಾವು ತೆಗೆದು ಮತ್ತೆ ರೀಗ್ರೂಪ್ ಮಾಡಬೇಕು. ಅವಾಗೇನಾಗುತ್ತೆ, ಇವ್ರಿಗೆ ಒಂದು 4-5 ಜನ ಶಿಕ್ಷಕರ ಸಂಖ್ಯೆ ಕಡಿಮೆ ಆದರೆ ಆ 4-5 ಜನ ಶಿಕ್ಷಕರು ಎರಡನೇ ಗ್ರೂಪಿಂದ ಈ ಮೊದಲನೇ ಗ್ರೂಪ್ಗೆ ಬರ್ತಾರೆ. ಹಾಗಾಗಿ ಪುನಃ 3ನೇ ಗ್ರೂಪಿಂದ 2ನೇ ಗ್ರೂಪ್ಗೆ ಬರ್ತಾರೆ. ಆ ರೀತಿ ಸ್ವಲ್ಪ ರೀಅಲಾಟ್ಮೆಂಟ್ ಫೈನಲ್ ಆಗಿ ಆಗಬಹುದು. ಎಲ್ಲ ಟೀಚರ್ಸ್ಗೂ ಈಕ್ವಲ್ ಆಗಿ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರನ್ನು ಹಂಚಬೇಕಾಗಿರುತ್ತೆ. ಹಾಗಾಗಿ ನಾವು ಇದನ್ನು ಪುನಃ ಇನ್ನೊಂದು ಸರಿ ರೀಗ್ರೂಪ್ ಮಾಡಿ ಫೈನಲ್ ಆಗಿ ಮೂಡಲ್ ಪ್ಲಾಟ್ಫಾರ್ಮಲ್ಲಿ ರಿಜಿಸ್ಟರ್ ಮಾಡಿ, ಇಲ್ಲಿ ಮೂಡಲ್ ಪ್ಲಾಟ್ಫಾರ್ಮಲ್ಲಿ ನಾವು ರಿಜಿಸ್ಟರ್ ಮಾಡಿ ಕೊಡಬೇಕಾಗತ್ತೆ. ಆ ಗ್ರೂಪ್ಗೆ ನೀವು ಆವಾಗ ಮಾತ್ರ ರೆಸ್ಪಾನ್ಸಿಬಲ್ ಆಗಿರ್ತೀರಿ. ಈಗ ನಿಮಗೆ ಈ ಗ್ರೂಪನ್ನು ಕೊಟ್ಟಿರುವಂಥ ಉದ್ದೇಶ, ಒಂದು ಮಾಹಿತಿಯನ್ನು ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು, ಎರಡನೇದು ಅವರ ಅಸೈನ್ಮೆಂಟ್ ಸ್ಟೇಟಸನ್ನು ತಗೊಂಡು ಅವರಿಂದ ಅಸೈನ್ಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿಸೋದು. ಈಗ ಈ ಸ್ಟೇಟಸ್ ರಿಪೋರ್ಟ್ ತಗೊಳ್ಳುವಂತಹ ಒಂದು ಕೆಲಸವನ್ನು ಸುಲಭವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ನೋಡೋಣ. ಇಲ್ಲಿ ನಾನು ಈ ವಾಟ್ಸಪ್ ಗ್ರೂಪ್ನಲ್ಲೇ ನಿಮಗೆ ಒಂದು ಚೆಕ್ ಲಿಸ್ಟಿನ ಒಂದು ಲಿಂಕನ್ನು ಶೇರ್ ಮಾಡಿದ್ದೀನಿ. ಎಲ್ಲಿ ಅಂದರೆ ಇಲ್ಲೊಂದು ವರ್ಕ್ ಫ್ಲೋ ಇನ್ಸ್ಟ್ರಕ್ಷನ್ ಅಂತ ಒಂದು ಫೈಲ್ ಇದೆ ನೋಡಿ, ಇದು ಕೂಡ ನಿಮಗೆ ಇಮೇಲ್ ಮುಖಾಂತರ ಬಂದಿರಬಹುದು ಅಥವಾ ಇದೇ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಆಗಿರ್ಬೋದು. ಅದನ್ನು ಕೂಡ ಸೇವ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಏನು ಯಾವ ರೀತಿ ಈ ಕೆಲಸವನ್ನು ನಾವು ಮಾಡ್ತಾ ಹೋಗಬೇಕು ಅನ್ನುವಂತಹ ಒಂದು ಇನ್ಸ್ಟ್ರಕ್ಷನ್ ಇದೆ. ಆಲ್ ದ ಮೆಂಟರ್ಸ್ ಪ್ಲೀಸ್ ಎನ್ಶ್ಯೂರ್ ವೆದರ್ ಯು ಹ್ಯಾವ್ ರಿಸೀವ್ಡ್ ಮೇಲ್ ಫ್ರಮ್ ಯುವರ್ ರೆಸ್ಪೆಕ್ಟಿವ್ ಡಯಟ್ಸ್ ವಿತ್ ಇನ್ಫಾರ್ಮೇಷನ್ ಅಬೌಟ್ ದಿ ಟೀಚರ್ಸ್ ಹೂ ಹ್ಯಾವ್ ಬೀನ್ ಅಲಾಟೆಡ್ ಟು ಯು ಫಾರ್ ಗ್ರೇಡಿಂಗ್ ಆಫ್ ಅಸೈನ್ಮೆಂಟ್ಸ್. ಈಗ ನಿಮಗೆ ಈ ಮಾಹಿತಿ ಈಗಾಗಲೇ ಸಿಕ್ಕಿರುತ್ತೆ, ಯಾವ ಟೀಚರ್ಸ್ ನಿಮ್ಗೆ ಅಲಾಟ್ ಆಗಿದ್ದಾರೆ ಅಂತ ಮೊದಲನೇ ಹಂತದಲ್ಲಿ ಅದನ್ನು ನೀವು ತಗೊಂಡಿರ್ತೀರಿ. ಆಲ್ ಮೆಂಟರ್ಸ್ ನೀಡ್ ಟು ಚೆಕ್ ದ ಡೀಟೇಲ್ಸ್ ಲೈಕ್ ನೇಮ್ಸ್, ನೇಮ್ ಅಲ್ಲಿ ಸ್ಪೆಲ್ಲಿಂಗ್, KGID ನಂಬರ್, ಫೋನ್ ನಂಬರ್ ಅಂಡ್ ಇಮೇಲ್ ID ಆಫ್ ದಿ ಟೀಚರ್ಸ್ ಆಫ್ ಯುವರ್ ಗ್ರೂಪ್. ಬರೀ ಅಷ್ಟೇ ಅಲ್ಲ, ನಿಮ್ಗೆ ಈಗಾಗಲೇ ಹೇಳ್ದಂಗೆ ಶಾಲೆಯ ಹೆಸರು ಮತ್ತು ಸಬ್ಜೆಕ್ಟ್ ಕೂಡ ನಮಗೆ ಇಂಪಾರ್ಟೆಂಟ್ ಇದೆ. ಪ್ಲೀಸ್ ಡು ನಾಟ್ ಮೇಕ್ ಚೇಂಜಸ್ ಇನ್ ದ ಗಿವನ್ ಲಿಸ್ಟ್, ಇನ್ಸ್ಟೆಡ್ ರೈಟ್ ಎಕ್ಸ್ಪ್ಲಿಸಿಟ್ಲಿ ಇನ್ ದ ರಿಮಾರ್ಕ್ಸ್ ಕಾಲಮ್ ಅಂತ ಇದೆ. ಅಕಸ್ಮಾತ್ ನಿಮಗೆ ರಿಮಾರ್ಕ್ ಕಾಲಮ್ ಅಂತ ಇಲ್ಲಿ ಇಲ್ಲದೆ ಇದ್ರೆ, ಕೊನೆಯಲ್ಲಿ ರಿಮಾರ್ಕ್ ಕಾಲಮ್ ಅಂತ ಇಲ್ಲದೆ ಇದ್ರೆ ನೀವೇ ಒಂದು ಕಾಲಮ್ನಲ್ಲಿ ರಿಮಾರ್ಕ್ಸ್ ಅಂತ ಒಂದು ಹೆಡ್ಡಿಂಗ್ ಅನ್ನು ಬರೆದು ಅಲ್ಲಿ ನೀವು ಇದನ್ನ ಮಾಡಬೇಕಾಗುತ್ತೆ.
ಮೂರನೇದು ದೆನ್ ಗೆಟ್ ದ ಸ್ಟೇಟಸ್ ಆಫ್ ದೇರ್ ಅಸೈನ್ಮೆಂಟ್ ಸಬ್ಮಿಷನ್ ಬೈ ಯೂಸಿಂಗ್ ಗೀವನ್ ಸ್ಪ್ರೆಡ್ ಶೀಟ್ ಐದರ್ ಆನ್ಲೈನ್ ಆರ್ ಆಫ್ಲೈನ್. ಫಾರ್ ಆನ್ಲೈನ್ ಶೀಟ್ ಕ್ಲಿಕ್ ಆನ್ ದಿಸ್ ಲಿಂಕ್ ಅಂಡ್ ಕ್ರಿಯೇಟ್ ಯುವರ್ ಓನ್ ಕಾಪಿ ಅಂತ ಇದೆ. ಇಲ್ಲೊಂದು ಗೂಗಲ್ ಶೀಟ್ನ ಲಿಂಕನ್ನು ಶೇರ್ ಮಾಡಿದ್ದೀವಿ. ಈ ಶೀಟನ್ನು ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಓಪನ್ ಮಾಡಬಹುದು. ಕಂಪ್ಲೀಟ್ ಓಪನ್ ಆಗೋ ತನಕ ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ವರ್ಕಿಂಗ್ ಅಂತ ಏನಾದರೂ ಬಂದರೆ ಅದು ಡಿಸಪಿಯರ್ ಆಗೋ ತನಕ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಈಗ ಫೈಲ್ ಮೆನು ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಆಸ್ ಅಂತ ಇದೆಯಲ್ಲ, ಇಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಫಾರ್ಮೆಟ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದರೆ ಇದನ್ನು ನಾನು ಕೊಟ್ಟಿರೋದು ವ್ಯೂ ಆಕ್ಸೆಸ್ ಮಾತ್ರ. ಇದು ಪ್ರತಿಯೊಬ್ಬ ಮೆಂಟರು ಅವ್ರವ್ರಿಗೆ ಕೊಟ್ಟಿರುವಂತಹ ಗ್ರೂಪನ್ನು ಒಂದು ಚಿಕ್ಕ ಒಂದು ಚೆಕ್ಲಿಸ್ಟನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ಮಾಡೆಲ್ ಥರ ಕೊಟ್ಟಿದ್ದೀನಿ, ನಿಮ್ಮದೇ ಆದಂಥ ಒಂದು ಕಾಪಿಯನ್ನು ಸೇವ್ ಮಾಡಿಕೊಂಡು ಅದನ್ನು ನೀವು ಬಳಸ್ಕೊಳ್ಳಿ. ಈಗ ಡೌನ್ಲೋಡ್ ಆಗಿದೆ, ಡೌನ್ಲೋಡ್ಸಲ್ಲಿ ಅದನ್ನು ಓಪನ್ ಮಾಡ್ತೀನಿ. ಇದು ನಾನು ಲಿಬ್ರೆ ಆಫೀಸ್ ಕ್ಯಾಲ್ಕ್ ಯೂಸ್ ಮಾಡ್ತಿರೋದ್ರಿಂದ ಅದರಲ್ಲಿ ಓಪನ್ ಆಗಿದೆ. ನೀವು ಮೈಕ್ರೋಸಾಫ್ಟ್ ಎಕ್ಸೆಲ್ ಯೂಸ್ ಮಾಡ್ಬೋದು, ಅದರಲ್ಲೂ ಸೇಮ್ ಬರುತ್ತೆ. ಇದರಲ್ಲಿ 42 ಟೀಚರ್ಸ್ಗೆ ಆಗುವಷ್ಟು ರೋಸನ್ನು ನಾನು ಮಾಡಿದ್ದೀನಿ. ಇಲ್ಲಿ ಮೆಂಟರ್ ಹೆಸರು ಬರೀರಿ, ಮತ್ತು ನಿಮ್ಮನ್ನು ಸೇರಿಸಿದಾಗೆ ಇಲ್ಲಿ ನೇಮ್ಸನ್ನು, ಈಗ ನಿಮ್ಗೆ ಅಲರ್ಟ್ ಆಗಿರುವಂತಹ ಶೀಟಿಂದ, ಉದಾಹರಣೆಗೆ ಇಲ್ಲಿ ಮೈಸೂರು ಡಯಟ್ ಮೈಸೂರು ಜಿಲ್ಲೆಯವ್ರಿಗೆ ಅಲರ್ಟ್ ಆಗಿದೆ. ಇದರಲ್ಲಿ ನಾನು ಯಾರ್ದಾರು ಒಬ್ಬರು ಮೆಂಟರ್ದು ಕಾಪಿ ಮಾಡ್ತೀನಿ. ವಿಜಯ್ ಸಿಂಹನ್ MN ಅಂತ ಇದ್ದಾರಲ್ಲ, ಇವರ ಗ್ರೂಪನ್ನು ಕಾಪಿ ಮಾಡೋಣ. ಇವ್ರ ಗ್ರೂಪಲ್ಲಿರುವಂತಹ ಟೀಚರ್ಸ್ನ ನೇಮನ್ನು ಕಾಪಿ ಮಾಡಿ ಇಲ್ಲಿ ಬಂದು ಪೇಸ್ಟ್ ಅಂತ ಕೊಟ್ಟರೆ ಇಲ್ಲಿ ನೋಡಿ ಕಲರ್ ಎಲ್ಲ ಹೋಗುತ್ತೆ, ಪುನಃ ಕಲರ್ ಹಾಕಬೇಕು. ಅದ್ರ ಬದಲಿಗೆ ನಾನೇನು ಮಾಡ್ತೀನಿ, ಪೇಸ್ಟ್ ಅಂತ ಕೊಡಲ್ಲ, ಪೇಸ್ಟ್ ಸ್ಪೆಷಲ್ಗೆ ಹೋಗಿ ಟೆಕ್ಸ್ಟ್ ಅಂತ ಕೊಡ್ತೀನಿ. ಆಗ ಬರೀ ಟೆಕ್ಸ್ಟ್ ಅಷ್ಟೇ ಬರುತ್ತೆ, ಫಾರ್ಮೆಟಿಂಗ್ ಹಾಗೆ ಉಳ್ಕೊಂಡಿರುತ್ತೆ. ಈಗ ಟೀಚರ್ಸ್ ಹೆಸರು ಬಂತು, ಅದೇ ರೀತಿ KD ನಂಬರ್ ಕಾಪಿ ಮಾಡ್ತೀನಿ. KGD ನಂಬರ್ ಇಲ್ಲಿಂದ ಇಲ್ಲಿವರೆಗೆ ಕಾಪಿ, ಇಲ್ಲಿ ಬಂದು ಪೇಸ್ಟ್ ಸ್ಪೆಷಲ್ ಟೆಕ್ಸ್ಟ್ ಅಂತ ಕೊಡಲ್ಲ, ನಂಬರ್ಸ್ ಅಂತ ಕೊಡ್ತೀನಿ. ಈಗ ನಂಬರ್ಸ್ ಎಲ್ಲ ಕಾಪಿ ಆಯಿತು. ಸಬ್ಜೆಕ್ಟ್ ಕಾಪಿ ಮಾಡಬೇಕು, ಅದೇ ಸ್ಕೂಲಿನ ಸಾರಿ ಅದೇ ಗುಂಪಿನ ಸಬ್ಜೆಕ್ಟ್ನ ನಾನು ಕಾಪಿ ಮಾಡ್ತೀನಿ. ನೋಡಿ ಇಲ್ಲಿಂದ ಇಲ್ಲಿವರೆಗೆ Ctrl+C, ಇಲ್ಲಿ ಪೇಸ್ಟ್ ಸ್ಪೆಷಲ್ ಟೆಕ್ಸ್ಟ್. ಈಗ ನೆಕ್ಸ್ಟ್ ಅಡ್ರೆಸ್ ಕಾಪಿ ಮಾಡಬೇಕು. ಅಡ್ರೆಸ್ಸಲ್ಲಿ ಅವರ ಶಾಲಾ ವಿಳಾಸವನ್ನು ಕಾಪಿ ಮಾಡೋಣ. ಕಾಪಿ ಪೇಸ್ಟ್ ಸ್ಪೆಷಲ್ ಟೆಕ್ಸ್ಟ್. ಹೀಗೆ ನಾನು ಒಬ್ಬ ಟೀಚರ್ ಮೆಂಟರ್ಗೆ ಅಲರ್ಟ್ ಮಾಡಿರುವಂತಹ ಎಲ್ಲ ಶಿಕ್ಷಕರ ಮಾಹಿತಿಯನ್ನು ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದೀನಿ. ಈಗ ಚೆಕ್ಲಿಸ್ಟು ರೆಡಿಯಾಗಿದೆ. ಈಗ ವಿಜಯ್ ಸಿಮ್ಮನ್ ಅವರು ಸಬ್ಮಿಟ್ ಮಾಡಿರುವಂಥ ಅಸೈನ್ಮೆಂಟ್ಸ್ನ ಅವರು ಎಸ್ ಅಂತ ಬರೀತಾ ಹೋಗ್ತಾರೆ. ಸಬ್ಮಿಟ್ ಮಾಡಿದರೆ ICT ಪೋರ್ಟಲಲ್ಲಿ ಸಬ್ಮಿಟ್ ಮಾಡಿದರೆ ಮಾತ್ರ ಇಲ್ಲಿ ಎಸ್ ಅಂತ ಬರೀಬೇಕು. ಇನ್ನೂ ಸಬ್ಮಿಟ್ ಮಾಡಿಲ್ಲ ಅಂದರೆ ನೋ ಅಂತ ಬರೆಯೋದೇನು ಬೇಡ, ಖಾಲಿ ಬಿಟ್ಟರೆ ಸಾಕು. ಯಾವ್ಯಾವ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದಾರೋ ಆ ಅಸೈನ್ಮೆಂಟ್ಸ್ನವರು ಎಸ್ ಅಂತ ಬರೀತಾರೆ. ಹಾಗೆಯೇ ಪ್ರತಿ ಟೀಚರ್ನು ಕಾಂಟ್ಯಾಕ್ಟ್ ಮಾಡಿ ಅವರು ಏನು ಸ್ಟೇಟಸ್ ರಿಪೋರ್ಟ್ ಕೊಡ್ತಾರೆ ಅದನ್ನು ಇಲ್ಲಿ ಎಸ್ ಅಂತ ಗುರುತಾಗ್ತಾ ಹೋಗ್ತಾರೆ. ಹೀಗೆ ಉದಾಹರಣೆಗೆ ಈಗ ನಾವು ಒಂದಷ್ಟು ಎಸ್ಗಳನ್ನು ಇಲ್ಲಿ ಬರಿತೀನಿ. ಈಗ ಇಲ್ಲಿ ಒಂದಷ್ಟು ಎಸ್ಗಳನ್ನು ನಾನು ಇಲ್ಲಿ ಬರ್ತಿದ್ದೀನಿ. ಇಲ್ಲಿ ಕೆಳಗಡೆ ಕೌಂಟಲ್ಲಿ ನೋಡಿ, ಈ ಮೊದಲನೇ ಅಸೈನ್ಮೆಂಟ್ Session 1 Assignment 1 ಕಂಪ್ಲೀಟ್ ಮಾಡಿರೋದು 3 ಜನ, Session 1 Assignment 2 ಕಂಪ್ಲೀಟ್ ಮಾಡಿರೋದು 2, Session 2 Assignment 1 ಕಂಪ್ಲೀಟ್ ಮಾಡಿರೋ 3 ಜನ, Session 2 Assignment 1 ಸಬ್ಮಿಟ್ ಮಾಡಿರೋರು 1. ಈಗ ಇಲ್ಲಿ ಉಳಿಕೆ ತೋರಿಸ್ತಾ ಇರುತ್ತೆ, ಇನ್ನು 36 ಶಿಕ್ಷಕರು ಇದನ್ನು ಇನ್ನೂ ಸಬ್ಮಿಟ್ ಮಾಡಿಲ್ಲ. ಈ ಅಸೈನ್ಮೆಂಟನ್ನು 37 ಶಿಕ್ಷಕರು ಸಬ್ಮಿಟ್ ಮಾಡಿಲ್ಲ, ಈ ಅಸೈನ್ಮೆಂಟನ್ನು 36 ಶಿಕ್ಷಕರು ಸಬ್ಮಿಟ್ ಮಾಡಿಲ್ಲ ಅಂತ ಇಲ್ಲಿ ಕೌಂಟು ಗೊತ್ತಾಗುತ್ತೆ. ಇಲ್ಲಿ ನಿಮಗೆ ಯಾರ್ಯಾರು ಸಬ್ಮಿಟ್ ಮಾಡಿಲ್ಲ ಅಂತ ಗೊತ್ತಾಗುತ್ತೋ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಸಬ್ಮಿಟ್ ಮಾಡೋದಕ್ಕೆ ಹೇಳಬೇಕು. ಜೊತೆಗೆ ಅವರ ಸ್ಕೂಲಲ್ಲಿ ಟ್ರೈನ್ ಆಗಿರುವಂಥ ಇತರ ಶಿಕ್ಷಕರ ಜೊತೆ ಸೇರಿಕೊಂಡು ಸಬ್ಮಿಟ್ ಮಾಡೋದಕ್ಕೆ ಅವ್ರಿಗೆ ಎನ್ಕರೇಜ್ ಮಾಡಿ. ತೀರಾ ಅವ್ರಿಗೆ ತುಂಬ ಅಗತ್ಯ ಇದೆ, ಸಹಾಯ ಬೇಕು ಅಂತಿದ್ದರೆ ಅವರನ್ನು ಡಯಟ್ ಅಥವಾ ನಿಮ್ಮ
ಬಿ ಆರ್ ಸಿ ಕೇಂದ್ರ ಯಾವುದಾದ್ರೂ ಸರಿ, ಅಲ್ಲಿಗೆ ಅವರನ್ನು ಒಂದು ಟೈಮ್ ನಿಗದಿ ಮಾಡಿಕೊಂಡು ಅಲ್ಲಿಗೆ ಬರೋಕ್ಕೆ ಹೇಳಿ, ಆಮೇಲೆ ನೀವು ಅವ್ರಿಗೆ ಹೆಲ್ಪ್ ಮಾಡಿ ಸಬ್ಮಿಟ್ ಮಾಡಿಸ್ಬೋದು. ಅಥವಾ ಡಯಟ್ನಿಂದ ಏನಾದರೂ ತುಂಬ ಜನ ಕೆಲವು ಅಸೈನ್ಮೆಂಟ್ಗಳನ್ನು ಬಾಕಿ ಇಟ್ಕೊಂಡಿದ್ದಾರೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತಿದ್ದರೆ, ಎಲ್ಲ ಮೆಂಟರ್ಸು ಸೇರಿ ಒಂದು ಪ್ಲ್ಯಾನ್ ಮಾಡಿ, ಒಂದು ಕಲೆಕ್ಟಿವ್ ಆಗಿ ಎಲ್ಲ ಸೇರಿಕೊಂಡು ಅಂತಹ ಟೀಚರ್ಸ್ ಎಲ್ಲ ಗ್ರೂಪಿಂದ ಎಂತಹ ಟೀಚರ್ಸ್ನೆಲ್ಲ ಕರೆದು ನೀವೆಲ್ಲ ಮೆಂಟರು ಸೇರಿ ಅವ್ರಿಗೆ ಹೆಲ್ಪ್ ಮಾಡಿ ಸಬ್ಮಿಟ್ ಮಾಡೋದಕ್ಕೆ ಸಹಾಯ ಮಾಡಿ ಅವ್ರಿಗೆ ಸಬ್ಮಿಟ್ ಮಾಡಿಸ್ಬೋದು. ಈ ಆಪ್ಷನ್ಗಳು ನಿಮ್ಮ ಡಯಟ್ನ ನೋಡಲ್ ಆಫೀಸರ್ಸು ಮತ್ತು ನೀವು ಸೇರಿಕೊಂಡು ಇದನ್ನು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಹೀಗೆ ಸಬ್ಮಿಟ್ ಮಾಡಿ ಸ್ಟೇಟಸ್ ರಿಪೋರ್ಟನ್ನು ನಮಗೂ ಕೂಡ ಒಂದು ಕಾಪಿಯನ್ನು ಕಳಿಸಿ, ಜೊತೆಗೆ ನೀವು ಕೂಡ ಈ ಅಸೈನ್ಮೆಂಟ್ಸ್ಗಳನ್ನು ಕಂಪ್ಲೀಟ್ ಮಾಡಿಸೋದಕ್ಕೆ ನಿಮಗೆ ಸುಲಭ ಆಗುತ್ತೆ. ಇದು ಈಗ ನಾವು ಕೊಟ್ಟಿರುವಂತಹ ಮೂರು ಕೆಲಸಗಳ ಒಂದು ಸಂಕ್ಷಿಪ್ತ ವಿವರಣೆ. ಈಗ ಇಲ್ಲಿ ಇರುವಂಥ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ಸ್ ಓದ್ಬಿಡ್ತೀನಿ. ಇಫ್ ಎನಿ ಟೀಚರ್ ನೀಡ್ಸ್ ಹೆಲ್ಪ್ ಟು ಕಂಪ್ಲೀಟ್ ಅವರ್ ಸಬ್ಮಿಟ್ ಅವರ್ ಅಸೈನ್ಮೆಂಟ್ಸ್, ಮೆಂಟರ್ ನೀಡ್ ಟು ಇಂಟರ್ಯಾಕ್ಟ್ ಅಂಡ್ ಹೆಲ್ಪ್ ದೆಮ್ ಟು ಕಂಪ್ಲೀಟ್ ದೇರ್ ಅಸೈನ್ಮೆಂಟ್ಸ್ ಅಂಡ್ ಅಪ್ಲೋಡ್ ಇನ್ ದ ICT ಕರಿಕ್ಯುಲಮ್ ಪೋರ್ಟಲ್. ಯು ಆರ್ ಸಜೆಸ್ಟೆಡ್ ಟು ಕ್ರಿಯೇಟ್ ವಾಟ್ಸಪ್ ಗ್ರೂಪ್ ಟು ಇಂಟರ್ಯಾಕ್ಟ್ ವಿತ್ ಯುವರ್ ಗ್ರೂಪ್ ಮೆಂಬರ್ಸ್. ಆಲ್ ದ ಮೆಂಟರ್ಸ್ ನೀಡ್ ಟು ಗೋ ಥ್ರೂ ದಿ ಸ್ಪ್ರೆಡ್ಶೀಟ್ ವಿಚ್ ವಿಲ್ ಬಿ ಶೇರ್ ಟು ಯು, ವಿಚ್ ವಿಲ್ ಹೆಲ್ಪ್ ಯು ಟು ಟ್ರ್ಯಾಕ್ ಸ್ಟೇಟಸ್ ಆಫ್ ಇಂಡಿವಿಜುವಲ್ ಅಸೈನ್ಮೆಂಟ್ಸ್ ಆಫ್ ಆಲ್ ದೀಸ್ ಟೀಚರ್ಸ್. ದಿಸ್ ಹೆಲ್ಪ್ಸ್ ಯು ಟು ಐಡೆಂಟಿಫೈ ಅಂಡ್ ಪ್ಲ್ಯಾನ್ ಫಾರ್ ಕಂಪ್ಲೀಟಿಂಗ್ ನೆಕ್ಸ್ಟ್ ಟಾಸ್ಕ್ಸ್. ಈಗ ಇಲ್ಲಿ ನೀವು ಏನು ಸ್ಪ್ರೆಡ್ಶೀಟ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ, ಇದನ್ನು ನೀವು ಸಬ್ಮಿಟ್ ಮಾಡಿ, ಇದನ್ನು ನೀವು ಫಿಲಪ್ ಮಾಡಿ, ನೀವು ಇದನ್ನು ಟೀಚರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅವ್ರು ಅದನ್ನು ಫಿಲಪ್ ಮಾಡೋ ತನಕ ಲೇಟ್ ಆಗುತ್ತೆ, ಮತ್ತು ಅವ್ರಿಗೆ ಇದು ಕನ್ಫ್ಯೂಷನ್ ಕೂಡ ಆಗ್ಬೋದು. ನೀವು ಅವ್ರಿಗೆ ಅಸೈನ್ಮೆಂಟ್ಗಳನ್ನು ಯಾವ್ಯಾವ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ಅವ್ರಿಗೆ ಒಂದು ಗುರ್ತಾಗಿ ಇಟ್ಕೊಳ್ಳೋಕೆ ಹೇಳಿ, ಯಾವ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದ್ದಾರೆ, ಇನ್ನೂ ಯಾವುದು ಮಾಡಿಲ್ಲ ಅದನ್ನು ಆ ಅಸೈನ್ಮೆಂಟ್ನೆಲ್ಲ ಕೇಳಿ ನೀವು ಇದಕ್ಕೆ ಎಸ್ ಅಂತ ನೀವು ಗುರುತಾಕೋಬೇಕಾಗುತ್ತೆ. ಆಲ್ ಮೆಂಟರ್ಸ್ ನೀಡ್ ಟು ಗೋ, ಆಯಿತು. ನೆಕ್ಸ್ಟ್, ಈಚ್ ಮೆಂಟರ್ ನೀಡ್ಸ್ ಟು ಆ್ಯಡ್ ನೇಮ್ಸ್ ಅಂಡ್ ಅಡ್ರೆಸ್ ಆಫ್ ದ ಟೀಚರ್ಸ್ ಅಲಾಟೆಡ್ ಟು ಯು ಇನ್ ದ ಸ್ಪ್ರೆಡ್ಶೀಟ್ ಪ್ರೊವೈಡೆಡ್. ಈ ಶೀಟಲ್ಲಿ ನೀವು ನಿಮಗೆ ಅಲಾಟ್ ಆಗಿರುವಂತಹ ಶಿಕ್ಷಕರ ಹೆಸರನ್ನು ನೀವು ಗುರುತಾಕೋಬೇಕು, ಬರ್ಕೋಬೇಕು ಅಂದರೆ ಕಾಪಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ವಿಜಯ ಸಿಂಹನ್ ಅನ್ನುವಂಥ ಮೆಂಟರ್ದು ನಾನು ಬರೀತಾ ಇರೋದ್ರಿಂದ ನಾನು ಇಲ್ಲಿ ಇದನ್ನು ವಿಜಯ ಸಿಂಹನ್ ಇಲ್ಲೂ ಕೂಡ ಇದನ್ನು ಪೇಸ್ಟ್ ಮಾಡ್ತೀನಿ. ಹೀಗೆ ನೀವು ನಿಮಗೆ ಅಲಾಟ್ ಆಗಿರುವಂಥ ಶಿಕ್ಷಕರ ಒಂದು ನೇಮ್ಸನ್ನು ಅಲ್ಲಿ ತುಂಬಿಕೊಂಡು, ಅಂಡ್ ದೆನ್ ಅಪ್ಡೇಟ್ ದ ಸ್ಟೇಟಸ್ ಅಬೌಟ್ ದ ಕಂಪ್ಲೀಷನ್ ಆಫ್ ಇಂಡಕ್ಷನ್ ಒನ್ ಅಸೈನ್ಮೆಂಟ್ಸ್ ಫಾರ್ ಈಚ್ ಟೀಚರ್ಸ್ ಕೇರ್ಫುಲಿ. ದಿಸ್ ವುಡ್ ಹೆಲ್ಪ್ ಯು ಟು ಕೀಪ್ ಟ್ರ್ಯಾಕ್ ಆನ್ ದಿ ಕಂಪ್ಲೀಷನ್ ಆಫ್ ದಿ ಅಸೈನ್ಮೆಂಟ್ಸ್ ಆ್ಯಂಡ್ ದಿಸ್ ಸ್ಟೇಟಸ್ ರಿಪೋರ್ಟ್ ಈಸ್ ಆಲ್ಸೋ ಯೂಸ್ಫುಲ್ ಫಾರ್ ಅಫಿಷಿಯಲ್ ಪರ್ಪಸ್. ಈಗ ಎಷ್ಟು ಅಸೈನ್ಮೆಂಟ್ಸ್ ಸಬ್ಮಿಷನ್ ಆಗಿದೆ ಅಂತ ನಿಮ್ಮ ಹಂತ, ಜಿಲ್ಲಾ ಹಂತ, ರಾಜ್ಯ ಹಂತಗಳಲ್ಲಿ ನಾವು ರಿಪೋರ್ಟನ್ನು ಕೊಡಬೇಕಾಗಿದ್ರೆ ಈ ಸ್ಟೇಟಸ್ ರಿಪೋರ್ಟ್ ನಮಗೆ ಹೆಲ್ಪ್ ಮಾಡುತ್ತೆ. ಇಫ್ ಮೋರ್ ನಂಬರ್ ಆಫ್ ಟೀಚರ್ಸ್ ಆರ್ ಪೆಂಡಿಂಗ್ ವಿತ್ ಪರ್ಟಿಕ್ಯುಲರ್ ಅಸೈನ್ಮೆಂಟ್ಸ್ ದೆನ್ ಬೆಟರ್ ಟು ಕಾಲ್ ದೆಮ್ ಟು ಡಯಟ್. ಡೇಟ್ ಆ್ಯಂಡ್ ಟೈಮ್ ಕ್ಯಾನ್ ಬಿ ಫಿಕ್ಸ್ಡ್ ಬೈ ಡ್ಯೂ ಕನ್ಸಲ್ಟೇಷನ್ ವಿತ್ ಟೀಚರ್ಸ್ ಆ್ಯಂಡ್ ಟ್ಯಾಲ್ಪ್ ನೋಡಲ್ ಆಫೀಸರ್ಸ್ ಆ್ಯಂಡ್ ಹೆಲ್ಪ್ ದೆಮ್ ಟು ಕಂಪ್ಲೀಟ್ ಆ್ಯಂಡ್ ಸಬ್ಮಿಟ್ ದೋಸ್ ಅಸೈನ್ಮೆಂಟ್ಸ್. ದ ಅಬೌವ್ ಟಾಸ್ಕ್ ಕ್ಯಾನ್ ಬಿ ಪ್ಲ್ಯಾನ್ಡ್ ಬೈ ಆಲ್ ದ ಮೆಂಟರ್ಸ್ ಆಫ್ ಯುವರ್ ಡಿಸ್ಟ್ರಿಕ್ಟ್ ಆ್ಯಂಡ್ ಎ ಕಲೆಕ್ಟಿವ್ ವರ್ಕ್ ವಿಲ್ ರೆಡ್ಯೂಸ್ ಬರ್ಡನ್ ಆಫ್ ಈಚ್ ಮೆಂಟರ್. ಕೀಪ್ ಇಂಟರಾಕ್ಟಿಂಗ್ ವಿತ್ ಬೋತ್ SRPs ಆ್ಯಂಡ್ ಟ್ಯಾಲ್ಪ್ ನೋಡಲ್ ಆಫೀಸರ್ ಇನ್ ವಾಟ್ಸಪ್ ಗ್ರೂಪ್ ಫಾರ್ ಅಪ್ಡೇಟಿಂಗ್ ಇನ್ ಬೋತ್ ವೇಸ್. ಈಗ ನೀವು ಕೂಡ ನಿಮ್ಮ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅದನ್ನು ನಮಗೆ ತಿಳಿಸಿದ್ರೆ ನಾವು ಕೂಡ ಏನು ಈಸಿಯಾಗಿ ಏನು ಮಾಡ್ಬೋದು, ಮತ್ತು ಸ್ಟೇಟಿಂದ ಏನು ಆರ್ಡರ್ಸ್ ಬಂದಿದೆ, ಡಿಸಿಷನ್ಸ್ ಏನಿದೆ ಅದನ್ನು ನಾವು ನಿಮಗೆ ತಿಳಿಸೋದಕ್ಕೆ ವಾಟ್ಸಪ್ ಗ್ರೂಪ್ಗಳು ಹೆಲ್ಪ್ ಮಾಡುತ್ತೆ. ಒನ್ಸ್ ದೀಸ್ ವೆರಿಫಿಕೇಶನ್ ಆಫ್ ಟೀಚರ್ಸ್ ಡೀಟೇಲ್ಸ್ ಕಂಪ್ಲೀಟ್ಸ್ ದೆನ್ ಈಚ್ ಮೆಂಟರ್ ವಿಲ್ ಬಿ ಅಲಾಟೆಡ್ ವಿತ್ 35 to 40 ಟೀಚರ್ಸ್ ಆ್ಯಂಡ್ HMs ಫಾರ್ ಗ್ರೇಡಿಂಗ್ ವರ್ಕ್ ಟು ಕೀಪ್ ಯೂನಿಫಾರ್ಮ್ ವರ್ಕ್ ಲೋಡ್. ದಟ್ ಗ್ರೂಪ್ ವಿಲ್ ಬಿ ಫೈನಲ್ ಗ್ರೂಪ್ ಫಾರ್ ಗ್ರೇಡಿಂಗ್ ಆ್ಯಂಡ್ ನೀಡ್ಸ್ ಟು ಬಿ ಮೇಂಟೈನ್ ಟಿಲ್ ದ ಎಂಡ್. ಆಲ್ ದೀಸ್ ವಿಲ್ ಬಿ ಇನ್ಫಾರ್ಮ್ ಟು ಯು ಇನ್ ಡ್ಯೂ ಕೋರ್ಸ್. ಈಗ ಇಲ್ಲಿ ಅಲಾಟ್ ಆಗಿರುವಂತಹ ಶಿಕ್ಷಕರು ಮೆಂಟರ್ಸ್ಗಳಿಗೆ ಈ ಗ್ರೇಡಿಂಗ್ ವರ್ಕ್ ಕಂಪ್ಲೀಟ್ ಆಗೋ ತನಕ ಇದೇ ಇರುತ್ತೆ ಅಂತ ಈಗಲೇ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಈಗ ನೀವು ನೋಡಿರ್ಬೋದು ಕೆಲವು ಮೆಂಟರ್ಸ್ ಬೇರೆ ಗ್ರೂಪಲ್ಲಿ ಕೂಡ ಸ್ಟೂಡೆಂಟ್ ಆಗಿ ಇದ್ದಾರೆ. ಆದರೆ ಆ ಮೆಂಟರ್ಸ್ಗಳನ್ನು ನಾವು ಬೇರೆ ಮೆಂಟರ್ಸ್ ಕಡೆಯಿಂದ ಎವ್ಯಾಲ್ಯೂಷನ್ ಮಾಡ್ಸೋಕ್ಕಾಗೋದಿಲ್ಲ. ಅವ್ರನ್ನ ಬೇರೆ
ಬೇರೆಯವ್ರ ಕೈಲಿ ವ್ಯಾಲ್ಯೇಷನ್ ಗ್ರೇಡಿಂಗ್ ಮಾಡಿಸ್ಬೇಕಾಗತ್ತೆ. ಹಾಗಾಗಿ ಯಾವ ಟೀಚರ್ಸು ಮೆಂಟರ್ ಆಗಿದ್ದಾರೆ ಅಥವಾ ಯಾವ ಟೀಚರ್ಸು ಒಂದಕ್ಕಿಂತ ಹೆಚ್ಚು ಗ್ರೂಪಲ್ಲಿದ್ದಾರೆ ಅಂತ ಐಡೆಂಟಿಫೈ ಮಾಡಿ ಅವರನ್ನು ನಾವು ಈ ಗ್ರೂಪಿಂದ ಡಿಲೀಟ್ ಮಾಡಿ ಬೇರೊಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ. ಇಲ್ಲಿ ಈಕ್ವಲ್ ಪುನಃ ಈಕ್ವಲ್ ವರ್ಕ್ ಎಲ್ಲ ಮೆಂಟರ್ಸ್ಗೂ ಬರಬೇಕಾಗಿದ್ದಿರೋಂದ ಪುನಃ ಸ್ವಲ್ಪ ಹೆಚ್ಚು ಕಮ್ಮಿ ಇದೇ ಗ್ರೂಪನ್ನು ಉಳಿಸ್ಕೊಂಡು ಟ್ರೈ ಮಾಡ್ತೀವಿ, ಮತ್ತು ಸ್ವಲ್ಪ ಅಡಿಷನ್ ಮತ್ತು ಡಿಲಿಷನ್ ಒಂದು ಎರಡು ಮೂರು ಟೀಚರ್ಸ್ ಆಗ್ಬೋದು. ಮತ್ತೊಂದು ಕಾರಣ, ಈಗ ಕೆಲವು ಟೀಚರ್ಸ್ಗೆಲ್ಲ ಟೀಚರ್ಸ್ ಬಂದಿದ್ದಾರೆ, ಸಾರಿ ಕೆಲವು ಮೆಂಟರ್ಸ್ಗೆಲ್ಲ ಬರೀ ಟೀಚರ್ಸ್ ಅಲಾಟ್ ಆಗಿದ್ದಾರೆ, ಮತ್ತೆ ಕೆಲವು ಮೆಂಟರ್ಸ್ಗೆ ಬರೀ ಹೆಚ್ ಎಮ್ಸ್ ಬಂದಿದ್ದಾರೆ. ಈಗ ಇಲ್ಲಿ ನೋಡಿ, ಕೆಲವು ಮೆಂಟರ್ಸ್ಗೆ ಬರೀ ಹೆಚ್ ಎಮ್ಸೇ ಬಂದಿದ್ದಾರೆ. ಆಗ ಏನಾಗುತ್ತೆ, ಇನ್ ಕೇಸ್ ಮುಂದೆ ಏನಾದರೂ ಹೆಚ್ ಎಮ್ಸ್ ಅಸೈನ್ಮೆಂಟ್ ಕಂಪಲ್ಸರಿ ಅಲ್ಲ ಅಂತ ಏನಾದರೂ ಡಿಸಿಷನ್ ತಗೊಂಡ್ರೆ, ಅವ್ರು ಹೆಚ್ ಎಮ್ಸು ಸಬ್ಮಿಟ್ ಮಾಡದೇ ಇದ್ದರೆ, ನಾವು ಅವ್ರನ್ನ ಸಬ್ಮಿಟ್ ಮಾಡ್ಸೋಕ್ಕಾಗದೇ ಇದ್ದರೆ ಏನು ಮಾಡೋಕ್ಕಾಗಲ್ಲ, ಆವಾಗ ಅವ್ರನ್ನ ನಾವು ಗಣನೆಗೆ ತೆಗೆದುಕೊಳ್ಳೋದು ಬಿಡಬೇಕಾಗುತ್ತೆ. ಆಗ ಆ ಮೆಂಟರ್ಸ್ ಅಲಾಟ್ ಆಗಿರುವಂತಹ ಶಿಕ್ಷಕರ ಮೆಂಟರ್ಸ್ ಆ ಮೆಂಟರ್ಸ್ಗೆ ಶಿಕ್ಷಕರಲ್ಲದೆ ಹೆಚ್ ಎಮ್ಸೆ ಅಲಾಟ್ ಆಗಿದ್ದರೆ ಅವ್ರಿಗೆ ಆ ವರ್ಕು ಕಂಪ್ಲೀಟ್ ಆಗಿದೆ ಅಂತ ಆಗೋದೇ ಇಲ್ಲ, ಮತ್ತು ಅವ್ರಿಗೆ ಯಾವುದೇ ಒಂದು ಗೌರವಧನ ಕೊಡೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಎಷ್ಟು ಜನ ಒಂದು ಜಿಲ್ಲೆಯಲ್ಲಿ ಎಷ್ಟು ಜನ ಮೆಂಟರ್ಸ್ ಇದೆ ಹೆಚ್ ಎಮ್ಸ್ ಇದ್ದಾರೆ, ಅಷ್ಟು ಹೆಚ್ ಎಮ್ಸ್ನ ಎಲ್ಲ ಮೆಂಟರ್ಸ್ಗೂ ಆಲ್ಮೋಸ್ಟ್ ಈಕ್ವಲ್ ಆಗಿ ಬರೋ ಥರ ನಾವು ಡಿವೈಡ್ ಮಾಡ್ತೀವಿ. ಅದೇ ಥರ ಟೀಚರ್ಸ್ನು ಕೂಡ ಎಲ್ಲ ಮೆಂಟರ್ಸ್ಗೂ ಬರೋ ಥರ ಡಿವೈಡ್ ಮಾಡಬೇಕು. ಹಾಗಾಗಿ ಈ ಗ್ರೂಪನ್ನು ಸ್ವಲ್ಪ ಆಲ್ಟರ್ ಮಾಡಿ ನಾವು ಫೈನಲ್ ಆಗಿ ಗ್ರೂಪ್ ಕ್ರಿಯೇಟ್ ಮಾಡಿ ಅದೇ ಗ್ರೂಪನ್ನು ಮೂಡಲ್ ಪ್ಲಾಟ್ಫಾರ್ಮಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ನಿಮಗೆ ಮೆಂಟರ್ ಅಂತ ನಾವು ಫಿಕ್ಸ್ ಮಾಡಿದ ನಂತರ ಆಗ ಗ್ರೂಪು ಫೈನಲ್ ಆಗಿ ಅದೇ ಇರುತ್ತೆ. ಈಗ ನಮಗೆ ಈ ಮೂರು ಟಾಸ್ಕ್ಗಳನ್ನು ವಾಟ್ಸಪ್ ಗ್ರೂಪಲ್ಲಿ ನಾನು ಆಗಲೇ ಡಿಸ್ಕಸ್ ಮಾಡಿರುವ ಹಾಗೆ ನೋಡಿ, ವಾಟ್ಸಪ್ ಗ್ರೂಪಲ್ಲಿ ಈಗಾಗಲೇ ಡಿಸ್ಕಸ್ ಮಾಡಿರೋ ಹಾಗೆ ಈ ಮೂರು ಕೆಲಸಗಳನ್ನು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ಕೊಟ್ಟಿರುವ ಶಿಕ್ಷಕರ ಮಾಹಿತಿಗಳು ಅಂದರೆ ಹೆಸರು, ಇದನ್ನೆಲ್ಲ ನೀವು ಕೆ ಜಿ ಡಿ ನಂಬರು, ಅವ್ರಿಗೆ ರಿಜಿಸ್ಟರ್ ಆಗಿರೋ ಕೋರ್ಸ್ ಹೆಸರು, ಶಾಲಾ ವಿಳಾಸ, ಇಮೇಲ್ ಅಡ್ರೆಸ್ಸು, ಅವ್ರು ಯಾವ ಬ್ಯಾಚಲ್ಲಿ ಮತ್ತು ಯಾವ ಬ್ಯಾಚಲ್ಲಿ ರಿಜಿಸ್ಟರ್ ಆಗಿದ್ದಾರೆ, ಮತ್ತು ಅಪಾಯಿಂಟಿಂಗ್ ಸಬ್ಜೆಕ್ಟ್ ಯಾವುದಿದೆ, ಇದನ್ನೆಲ್ಲ ನಮಗೆ ಸರಿಯಾಗಿ ಕರೆಕ್ಟಾಗಿ ಮಾಡಿಕೊಡಬೇಕು. ಮತ್ತು ಶಿಕ್ಷಕರ ಅಸೈನ್ಮೆಂಟ್ಸನ್ನು ಟ್ರ್ಯಾಕ್ ಮಾಡೋದಕ್ಕೆ ಒಂದು ಸ್ಪ್ರೆಡ್ಶೀಟನ್ನು ನಾವು ಮಾಡಲ್ ಏನು ಕೊಟ್ಟಿದ್ದೀವಿ ಅದನ್ನು ಬಳಸ್ಕೊಂಡು ನೀವು ಅಸೈನ್ಮೆಂಟ್ಸನ್ನು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಮತ್ತು ಮೂರನೇದು, ಅವ್ರು ಯಾರು ಸಬ್ಮಿಟ್ ಮಾಡಿರಲ್ಲ ಅವ್ರಿಗೆ ಅಸೈನ್ಮೆಂಟನ್ನು ಸಬ್ಮಿಟ್ ಮಾಡಿಸೋದಕ್ಕೆ ಕ್ರಮ ವಹಿಸ್ಬೋದು. ಈ ಮೂರು ಕೆಲಸಗಳನ್ನು ಈಗ ನೀವು ಸರಿಯಾಗಿ ಮಾಡಿಕೊಟ್ರೆ ನಮಗೆ ಮುಂದೆ ಗ್ರೂಪನ್ನು ಮಾಡಿ ಅದನ್ನು ರಿಜಿಸ್ಟರ್ ಮಾಡಿ ನಿಮಗೆ ಗ್ರೇಡಿಂಗ್ ವರ್ಕನ್ನು ಆ್ಯಕ್ಚುಯಲ್ ಗ್ರೇಡಿಂಗ್ ವರ್ಕನ್ನು ಸ್ಟಾರ್ಟ್ ಮಾಡೋದು ಹೇಗೆ ಅಂತ ನಿಮಗೆ ನಾವು ಹೇಳ್ಬೋದು. ಹಾಗಾಗಿ ಈ ಮೂರು ಕೆಲಸಗಳನ್ನು ಮಾತ್ರ ಈಗ ನಾವು ನಿಮಗೆ ಹೇಳಿರೋದ್ರಿಂದ, ಇದು ತೀರಾ ಶಾಲಾ ಅವಧಿನಲ್ಲಿ ಮಾಡಬೇಕು ಅಂತ ಏನಿಲ್ಲ, ಶಾಲಾ ಅವಧಿಯ ನಂತರ ನಿಮಗೆ ಫ್ರೀ ಇದ್ದಾಗ ಈ ಕೊಟ್ಟಿರುವ 40 ಜನರ ಮ್ಯಾಕ್ಸಿಮಮ್ 40 ಜನರ ಅಸೈನ್ಮೆಂಟ್ಸ್ಗಳನ್ನು ಟ್ರ್ಯಾಕ್ ಮಾಡಿ ಸಬ್ಮಿಟ್ ಮಾಡೋದ್ರ ಕಡೆ ಒಂದು ಗಮನವನ್ನು ಹರಿಸಿ, ಇದಕ್ಕೆ ನಿಮ್ಮ ಟ್ಯಾಲ್ಪ್ ನೋಡಲ್ ಆಫೀಸರ್ಸ್ ಅವರ ಸಹಾಯವನ್ನು ಬೇಕಾದರೂ ಪಡ್ಕೊಳ್ಬೋದು. ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿದ್ದೀವಿ, ಈ ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಇಮೇಲ್ ಕಮ್ಯುನಿಕೇಷನ್ ಮಾಡಬೇಕು ಅಂದರೆ ಇಮೇಲ್ ಅಡ್ರೆಸ್ಗೆ ಕಳಿಸಿ, it@schoolskarnataka@gmail.com. ಈ ಇಮೇಲ್ ಅಡ್ರೆಸ್ಗೆ ನಿಮ್ಮ ಏನು ಸಜೆಷನ್ಸ್ ಇದೆ, ಡೌಟ್ಸ್ ಇದೆ, ಅದನ್ನು ನಮಗೆ ತಿಳಿಸ್ಬೋದು. ಧನ್ಯವಾದಗಳು.